ಸರ್ ಹೇಳಿ ಏನ್ ಹೇಳೋದಪ್ಪ, ಏನ್ ಹೇಳೋದ್ ಪವರ್ ಪವರ್ ನೋಡಿ ಅಭಿಮಾನ ಯಾವುದೇ ಕಾರಣಕ್ಕೂ ನಾನು ಈ ತರ ವ್ಯಕ್ತಪಡಿಸ್ಬೇಕು, ಬ್ಯಾನರ್ ಹಾಕ್ಬೇಕು ಇದು ನಾವ್ ಯಾರು ಇಷ್ಟಪಡಲ್ಲ. ಪ್ರತಿ ವರ್ಷ ಬರ್ತ್ಡೇ ಬಂದ್ರೆ ಈ ತರದ ಒಂದ್ ಘಟನೆ ನಡೆದಾಗ ನಮಗ್ ಬರ್ತ್ಡೇ ಅಂದ್ರೇನೆ ಒಂಥರ ಭಯ ಬಂದ್ಬಿಟ್ಟಿದೆ. ನಿಜ ಹೇಳ್ಬೇಕಂದ್ರೆ ಅಸಹ್ಯ ಆಗ್ಬಿಟ್ಟಿದೆ ನನ್ನ ಬಗ್ಗೆ. ನನಗೆ ಏನಕ್ಕಿದು, ನಿಜ ಹೇಳ್ತೀವಿ ಕೇಳಿ, ಅವರು ಎಲ್ಲಿಂದನೋ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಹರಿಸಿದ್ರೆ ಸಾಕು, ಅದೇ ನಿಜವಾದ ಬರ್ತ್ಡೇ. ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡದೇ ಇರೋದಕ್ಕೆ ಕಾರಣ ಅಂದರೆ ನೀವೇ 10-15 ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ, ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಬಾರ್ದು, ಹೆಲ್ತ್ ಎಲ್ರಿಗೂ ಹಾಳಾಗೋ ಚಾನ್ಸಸ್ಗಳಿರುತ್ತೆ ಅಂತಲೇ ನಾವು ಬೇಕು ಅಂತಲೇ ಹೆಂಗೆ ಹೇಳೋದು, ಬೇಡ ಅಂದರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು, ಮಾಡಿದ್ರೆ ಏನೋ ಒಂದು ಇದಾಗುತ್ತೆ. ಅವ್ರ ಪ್ರೀತಿ ತೋರಿಸೋದಕ್ಕೆ ಈ ಥರ ಈಗ ಮನೆಗೆ ಯಾರು ಹಾಕ್ತಾರೆ, ಒಬ್ಬರು ಸಹಾಯ ಯಾರು ಬೇಕಾದ್ರೂ ಮಾಡ್ಬೋದು, ಮನೆಗೆ ಮಗ ಬರ್ತಾನ, ಏನ್ ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನ್ ಹೇಳ್ತಾರೆ, ನಮ್ ಮನೆಗಳಲ್ಲಿ ಸಾವಾದ್ರು ಅದೇ ತಾನೆ, ಏನ್ ಹೇಳಕ್ ಸತ್ ಹೇಳಿ, ಏನ್ ಕೊಟ್ರು ಮಗ ಬರ್ತಾನ? ಅಥವಾ ಈಗ ಹುಡುಗರುಗಳು ಇನ್ನೂ 20-25 ವರ್ಷದ ಹುಡುಗರು, ಆ ಅಭಿಮಾನ ನೀವು ತೋರ್ಸೋ ರೀತಿ ದಯವಿಟ್ಟು ಈ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ಈ ಬ್ಯಾನರ್ ಕಟ್ಟೋದು, ಈ ಬೈಕಲ್ಲಿ ಚೇಸ್ ಮಾಡ್ಕೊಂಡ್ ಬರೋದು, ಫೋಟೋ ತೆಗೆಯೋದು, ಸೆಲ್ಫಿ ಬಿಟ್ಬಿಡಿ. ನಿಮ್ಮ ನಿಜವಾಗ್ಲೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು. ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ, ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದರೆ ನಾವು ಜನಕ್ಕೂ ಸಿಗಲ್ಲ. ನಾನು ನಿಜ